ಸೊ ಇವತ್ತು ಸುಮಾರು 9:55 ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬದಲ್ಲಿ ಒಂದು ಹುಡುಗಿಗೆ, ಸೈನ್ಸ್ನಲ್ಲಿ ಹೋದ ಹುಡುಗಿಗೆ ಅಭಿನ್ ಅನ್ನೋನು, ಅವನು ಕೇರಳ, ಮೂಲತಃ ಕೇರಳ ಮಲ್ಲಾಪುರಂ ಡಿಸ್ಟ್ರಿಕ್ಟ್. ಇವನು ಆ್ಯಸಿಡ್ ಹಾಕಿದ್ದಾನೆ ಅವಳಿಗೆ. ಅದರ ಜೊತೆಗೆ ಅಕ್ಕಪಕ್ಕದಲ್ಲಿದ್ದ ಇನ್ನಿಬ್ಬರು ಹುಡುಗಿಗೂ ಕೂಡ ಇದು ಬಿದ್ದಿದೆ. ಆ ಅಕ್ಕಪಕ್ಕದ ಇರೋ ಹುಡುಗಿಗೆ ಮೈನರ್ ಇಂಜುರೀಸ್ ಆಗಿದೆ, ಬಟ್ ಇವಳಿಗೆ ಫೇಸ್ ಮೇಲೆ ಎಲ್ಲ ಕೂಡ ಇಂಜುರೀಸ್ ಆಗಿದೆ. ಆಲ್ರೆಡಿ ಶಿ ಹ್ಯಾಸ್ ಬಿನ್ ಶಿಫ್ಟೆಡ್, ಶಿ ಈಸ್ ಔಟ್ ಆಫ್ ಡೇಂಜರ್. ಇವನು ಆಲ್ರೆಡಿ ಸೆಕ್ಯೂರ್ ಆಗಿದ್ದಾನೆ. ಇವನು ಮೂಲತಃ ಕೇರಳದವನು, ಈಸ್ ಇಬ್ಬರೂ ಕೂಡ ಒಂದೇ ಕೋಮಿನವರಾಗಿದ್ದಾರೆ. ಆ್ಯಸ್ ಆಫ್ ನೌ ಇಟ್ ಲುಕ್ಸ್ ಲೈಕ್ ಈ ಹುಡುಗಿದು ಕೇರಳ, ಅದೇ ಇವನು ಈ ಮಲಪುರಂ ಡಿಸ್ಟ್ರಿಕ್ಟ್ನವನು. ಅದರ ಹತ್ತಿರನೇ, ಇವನ ಮನೆ ಹತ್ತಿರನೇ ಈ ಹುಡುಗಿದು ತಾಯಿ ಮನೆ ಇದೆ. ಸೊ ಹಾಗಾಗಿ ಅಲ್ಲಿ ಹೋದಾಗ ಪರಿಚಯ ಆಗಿದೆ ಅನಿಸುತ್ತೆ. ಸೊ ಇದು ಬೇಸಿಕಲಿ ಲುಕ್ಸ್ ಲೈಕ್ ಮೇಲ್ನೋಟಕ್ಕೆ ಲವ್ ರಿಜೆಕ್ಷನ್ ಕಾರಣಕ್ಕೆ ಮಾಡಿರ್ಬೋದು ಅನ್ನಿಸಿದೆ, ಬಟ್ ಫರ್ದರ್ ಎನ್ಕ್ವೈರಿ ಇಸ್ ಗೋಯಿಂಗ್ ಆನ್. ಅಂದರೆ ಶಾಲೆಗೆ ಯೂನಿಫಾರ್ಮ್ ಹಾಕ್ಕೊಂಡು ಈಗ ಪ್ರಸ್ತುತ ಅವನು ಶಾಲೆಗೆ ಯೂನಿಫಾರ್ಮೇ ಹಾಕ್ಕೊಂಡು ಬಂದಿದ್ದಾನೆ ಅನ್ನೋದು ನಮಗಿರೋ ಮಾಹಿತಿ. ಆ ಯೂನಿಫಾರ್ಮ್ ಯಾರು ಕೊಟ್ಟರು ಅದೆಲ್ಲ ಕೂಡ ಇನ್ನೂ ವಿಚಾರ ಮಾಡ್ತಾರೆ. ಅದು ವಿಚಾರ ಮಾಡ್ತೀವಿ ಫರ್ದರ್. ಐ ತಿಂಕ್ ದೋಸ್ ಡೀಟೇಲ್ಸ್ ಆರ್ ಟು ಅರ್ಲಿ. ಶೀಸ್ ಔಟ್ ಆಫ್ ಶೀಸ್ ಔಟ್ ಆಫ್.